ಇವೆಲ್ಲದರ ನಡುವೆ 10ನೇ ಕ್ಲಾಸು SSLC ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳ ಆತಂಕ ಸೃಷ್ಟಿಯಾಗಿತ್ತು. ಇಲ್ಲ, ಯಾವುದೇ ಚಿಂತನೆ ಸದ್ಯದ ಮಟ್ಟಿಗೆ ನಾವು ನಡೆಸಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇದರ ಬಗ್ಗೆ ನಿಗದಿಪಡಿಸಿದಂತೆ March 27ನೇ ತಾರೀಕಿಂದಾನೇ ಪರೀಕ್ಷೆಗಳು ನಡೆಯಬೇಕು ಅಂತ ಅವರು ಅಂದಿದ್ದಾರೆ. ಚಿಂತನೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಈಗಾಗಲೇ 20ನೇ ತಾರೀಕು, ಇನ್ನು 6 ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ 10ನೇ ಕ್ಲಾಸ್ ಪರೀಕ್ಷೆಗೆ. ಈಗಾಗಲೇ ರಜೆ ಘೋಷಣೆ ಮಾಡಿದ್ದೀರಿ, 31ನೇ ತಾರೀಕು ತನಕ ಎಲ್ಲ ಶಾಲಾ ಕಾಲೇಜುಗಳಿಗೆ ನೀವು ರಾಜ್ಯಾದ್ಯಂತ, ಅದನ್ನು ಪರಿಗಣಿಸಬೇಕಾಗತ್ತೆ ನೀವು. ಮತ್ತು ಇಡೀ ದೇಶದಲ್ಲಿ ಒಂದು ರೀತಿ ನ್ಯಾಷನಲ್ ಎಮರ್ಜೆನ್ಸಿ ಸಂದರ್ಭ ಇದೆ. ನಾಡಿದು ಅಂದರೆ 22ನೇ ತಾರೀಕು ನಾವು ಜನತಾ ಕರ್ಫ್ಯೂ ವಿಧಿಸ್ಕೊಳ್ಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ನೀವು ಅಭಿಪ್ರಾಯ ಸಂಗ್ರಹಿಸಿದ್ದೀರಿ ಅಂತ ಹೇಳ್ತೀರಿ, ಎಲ್ಲವೂ ಕೂಡ ಸರಿ. ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಅಭಿಪ್ರಾಯ ಕೇವಲ 190 ಜನ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪ್ರಕಟಪಡಿಸೋದಕ್ಕೆ ಸಾಧ್ಯ ಇಲ್ಲ ಸರ್. ನೀವು ಹೇಳ್ತೀರಿ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದಾನ್ ಎಕ್ಸಾಮಿನೇಷನ್ಸ್, ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದಾನ್ ಸ್ಕೂಲ್ಸ್ ಅಟ್ ದಿ ಮೋಮೆಂಟ್. ಹಾಗಿರುವಾಗ ಚಿಂತನೆ ಇಲ್ಲ ಅಂತ ಹೇಳಿ ಕಡೆ ಕ್ಷಣದಲ್ಲಿ ನೀವೇನಾದರೂ ನಿಲುವನ್ನು ಬದಲಿಸಿದರೆ ಹುಡುಗರಿಗೆ ಗೊಂದಲ ಆಗುತ್ತೆ ಸರ್. ಸೊ ಐ ಅರ್ಜ್ ಅಂಡ್ ವಿ ರಿಕ್ವೆಸ್ಟ್ ದಿ ಗವರ್ಮೆಂಟ್, ದಿ ಆನರಬಲ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರನ್ನ ಅಟ್ಲೀಸ್ಟ್ ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ಒಂದು ನಿರ್ಧಾರಕ್ಕೆ ಬಂದು ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆ ಕಟ್ಟಿರೋರಿಗೆ ಒಂದು ಸ್ವಲ್ಪ ನಿರಾಳತೆ ಕೊಡಿ ಅಥವಾ ಒಂದಿಷ್ಟು ಕ್ಲಾರಿಟಿ ಆದರೂ ಕೊಡಿ. ಚಿಂತನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ ಸರಿ, ಬಟ್ ನಾಳೆ ಚಿಂತೆ ಮಾಡಬಾರ್ದು ನೀವು. ಹಾಗಾಗಿ ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ರೈಟ್ ವೆನ್ ಯು ಟೇಕ್ ಎ ಗುಡ್ ಡಿಸಿಷನ್.